डॉक्टर ಏನೋ ಹೇಳಿದ್ರು ಅಂತೀ ಅಯ್ಯೋ 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 ಎಷ್ಟು ಹೊತ್ತಾಯ್ತು ನೀ ಇಲ್ಲಿಗೆ ಬಂದು ಯಾಕ್ರಿ ನನ್ನ ಶೀಲನೇ ಹಾಳು ಮಾಡ್ಬಿಡ್ತಿದ್ದೀಯಲ್ಲ ನೀನು ನಿನ್ನ ನಿನ್ನ ರೀ ಅಯ್ಯೋ ಛಿ ಏನು ಮಾಡೋದು ಇವಳ ಏ ಡಾಕ್ಟರೇ ಓ ಇಲ್ಲ ನಾನು ಬರೋದಿಲ್ಲ ನೀ ಹೊರಗೆ ಬರಲಿಲ್ಲ ಅಂದ್ರೆ ನಾನೇ ಒಳಗಡೆ ಬಂದು ನಿಮ್ಮನ್ನ ಕಚ್ಚಿಬಿಡ್ತೀನಿ ಇವಾಗ ಓ ಬೇಡ 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 ನಾನೇ ಬಂದ್ಬಿಡ್ತೀನಿ अर्थवायतप ನೀವು ತಪ್ಪಾಗಿ ತಿಳ್ಕೊಳ್ಳತರ ಏನು ನಡೆದಿಲ್ಲ ತಪ್ಪು ಒಂದೇ ಅರ್ಥ ಪ್ರೆಸ್ ಸುಮ್ಮನೆ ಇರ್ತೀರಾ ನೀವು ನಾನು ಬೆಳಗ್ಗೆ ನನ್ನ ಹೆಂಡತಿ ಅಂತ ತಿಳ್ಕೊಂಡ ಅವಳನ್ನ ತಪ್ಪಿಕೊಂಡ್ಬಿಟ್ಟೆ ಸ್ಟಾರ್ಟಿಂಗ್ ಪಾಯಿಂಟ್ ಅದೇ ಆಮೇಲೆ 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 ಏನು ನಡೆದಿಲ್ಲ ನಾನು ಹುಷಾರಾಗ್ಬಿಟ್ಟು ಅವಳನ್ನ ದೂರ ತಳ್ಳಿಬಿಟ್ಟು ಬಂದ್ಬಿಟ್ಟೆ ತಯಾರೆ 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 ಏನಂತ ಹೇಳಲ್ಲ ಅಷ್ಟೇನಾ ಹಾ ವಾ ಹುಡುಗಿಗೆ ಜೀವ ಎಷ್ಟು ಮುಖ್ಯ ಅನ್ನೋ ಶೀಲನು ಅಷ್ಟೇ ಮುಖ್ಯ ಇವತ್ತು ಬೆಳಗ್ಗೆ ನಡೆದಿದ್ದ ಇನ್ಸಿಡೆಂಟ್ ಅಂತ ನೆನೆಸಿಕೊಂಡ್ರೆ ನನ್ನ ಮೇಲೆ ನನಗೆ ನಂಬಿಕೆ ಹೊರಟೋಗ್ತಾ ಇದೆ ನೋಡಿ ನೀವು ಈಗಲೇ ಆ ಹುಡುಗಿ ಹತ್ರ ಹೋಗ್ಬಿಟ್ಟು ನೋಡಮ್ಮ ನಿನಗೂ ಗೋಪಾಲ್ಗೂ ಯಾವ ತರ ಸಂಬಂಧನೂ ಇಲ್ಲ ನಿನಗೆ ಹಳೆ ನೆನಪು ಯಾವುದು ಇಲ್ಲದಿದ್ದರಿಂದ ಸುಮ್ಮನೆ ನಿನ್ನ ರಕ್ಷಣೆಗೋಸ್ಕರ ಗೋಪಾಲನ ನಿನ್ನ ಗಂಡ ಅಂತ ಒಂದೇ ಒಂದು ಸುಳ್ಳು ಹೇಳಿ ಕಳಿಸ್ಕೊಟ್ಟಿದ್ದೀನಿ ಅಂತ ನೀವು ಅವಳತ್ರ ಹೇಳ್ತೀರಾ ಅಥವಾ ನಾನು ಹೇಳ ಡಾಕ್ಟರ್ ನೀವು ಹೇಳ್ತೀರಾ ಇಲ್ಲ ನಾನು ಹೇಳ ಹೋಗಿ ನಾವಿಬ್ಬರು ಹೇಳೋ ಅವಶ್ಯಕತೆ ಇಲ್ಲಪ್ಪ ಯಾಕೆ ಅಲ್ಲಿ ನೋಡು ತಪ್ಪವರೇ ಮಾಡಿದ್ರು ನಿನ್ನ ಗಂಡ ಅಂತ ಸುಳ್ಳು ಹೇಳಿ ನಾಟಕ ಆಡಿದ್ದು ನನ್ನ ತಪ್ಪೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡು ಇನ್ಮೇಲೆ ನನಗೂ ನಿನಗೂ ಯಾವ ತರ ಸಂಬಂಧನೂ ಇಲ್ಲ ಪ್ರಪಂಚದಲ್ಲಿ ಯಾವ ಮೂರ್ಖನಾದ್ರೂ ಇಂತ ಟ್ರೀಟ್ಮೆಂಟ್ ಕೊಡ್ತಾನ ಒಬ್ಬ ಗಾಂಧಿ ಒಬ್ಬ ನೆಹರು ಅದೇ ತರ ಈ ಡಾಕ್ಟರ್ ಶ್ರೀಕಾಂತಿಗೆ ಮಾತ್ರ ಈ ತರ ಐಡಿಯಾ ಬರೋದಕ್ಕೆ ಸಾಧ್ಯ ಶಟ್ ಅಪ್ ಇವಳು ನಿಮ್ಗೆ ಹುಟ್ಟಿದ ಮಗಳು ತಾನೆ ಮಾತಾಡಿ ಡಾಕ್ಟ್ರೆ ಇವಳು ನಿಮ್ಗೆ ಹುಟ್ಟಿದ ಮಗಳು ತಾನೆ ಇವಳಿಗೂ ನನ್ನ ಹಾಗೆ ಕಾಯಿಲೆ ಇದ್ರೆ ಗುರುತು ಪರಿಚಯ ಇಲ್ದಿರೋ ಒಬ್ಬ ಗಂಡಸ ಹತ್ರ ಕರ್ಕೊಂಡು ಹೋಗಿ ಇವನೇ ನಿನ್ನ ಗಂಡ ಅಂತ ಬಿಡ್ತಾ ಇದ್ರಾ ನೀವು ಕಮ್ ಆನ್ ಟೆಲ್ ಮೀ ಹೇಳಿ ಡಾಕ್ಟ್ರೆ ನಿಮ್ಮ ಮಗಳಾಗಿದ್ರೆ ನೀವಿಂತ ಕೆಲಸ ಮಾಡ್ತಾ ಇದ್ರಾ ನಿನ್ನನ್ನು ನನ್ನ ಮಗಳು ಅಂತ ತಿಳ್ಕೊಂಡೆ ಅಮ್ಮ ನಿನ್ನನ್ನು ಅವನ ಹತ್ರ ಕಳಿಸ್ಕೊಟ್ಟಿದ್ದು ನೀನು ತಿಳ್ಕೊಂಡಿರೋ ಹಾಗೆ ಗೋಪಾಲ್ ಕೃಷ್ಣ ಅಲ್ಪನೂ ಅಲ್ಲ ಅಯೋಗ್ಯನೂ ಅಲ್ಲ ಗುಣವಂತ ಸಭ್ಯಸ್ಥ ಈಗ ನಡೀತಾ ಇರೋ ನಾಟಕಕ್ಕೆ ಅವನೇ ಮೂಲ ಕಾರಣ